ಸೊ ಸುಪ್ರಭಾತ ಅಭಿಯಾನ ಮಾಡುವವರನ್ನ ಯುಎಪಿಎ ಆಕ್ಟ್ ನಡಿ ಬಂಧಿಸಬೇಕು ಅಂತ ಹೇಳಿದ್ದಾರೆ ಸಂಘ ಪರಿವಾರದ ಆಕ್ಟೋಪಸ್ ಆಗಿ ಇವರೆಲ್ಲ ಕೆಲಸ ಮಾಡುತ್ತಾ ಇದ್ದಾರೆ ಶಾಂತಿ ಕದಡಲು ಯತ್ನಿಸುವವರು ಭಯೋತ್ಪಾದಕರೇ ಅಂತ ಹೇಳಿದ್ದಾರೆ ಬಿಕೆ ಹರಿಪ್ರಸಾದ್ ಅವರು ಈ ಗಂಭೀರ ಆರೋಪವನ್ನ ಮಾಡಿರೋದು ಯಾರು ಈ ಅಭಿಯಾನನ ಪ್ರಾರಂಭ ಮಾಡ್ತಾ ಇದ್ದಾರೆ ನೋಡಿ ಅವರು ಭಯೋತ್ಪಾದಕರು ಅವರನ್ನ ಯುಎಪಿಎ ನಡಿನಲ್ಲಿ ಅರೆಸ್ಟ್ ಮಾಡಬೇಕಾಗುತ್ತೆ ಇವರಿಗೆ ಇವರ ಸರ್ಕಾರದ ವೈಫಲ್ಯಗಳನ್ನ ಮುಚ್ಚಿಕೊಳ್ಳಲಿಕ್ಕೆ ಅವರಿಗೆ ಫ್ರಿಂಜ್ ಎಲಿಮೆಂಟ್ಸ್ ಅಂತ ಹೇಳ್ತಾರೆ ನೋಡಿ ಸಂಘ ಪರಿವಾರದವರ ವಿವಿಧ ಆಕ್ಟೋಪಸ್ ಇದ್ದಂಗೆ ಅವರ ಕೈಯಲ್ಲಿ ಇದು ಮಾಡಿಸ್ತಕ್ಕಂತದ್ದು ಎಲ್ಲಿ ಶಾಂತಿಯನ್ನು ಕದಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅವರು ಭಯೋತ್ಪಾದಕರು ಅಂತ ಹೇಳಿ ಯುಎಪಿಎ ನಲ್ಲಿ ಅವರು ಅರೆಸ್ಟ್ ಮಾಡಬೇಕಾಗುತ್ತೆ ಇವರಿಗೆ ಇವರ ಸರ್ಕಾರದ ವೈಫಲ್ಯಗಳನ್ನ ಮುಚ್ಚಿಕೊಳ್ಳಿ ಸೊ ಸರ್ಕಾರದ ವೈಫಲ್ಯ ಸರ್ಕಾರ ಏನು ಮಾಡುತ್ತೋ ಬಿಡುತ್ತೋ ಅದರ ವಿರೋಧ ಪಕ್ಷದಲ್ಲಿರುವಂತವರು ನೀವು ಯಾವ ಧ್ವನಿಯನ್ನ ಎತ್ತಬೇಕಾಗಿತ್ತು ಆ ಧ್ವನಿಯನ್ನ ಎತ್ತಲಿಲ್ಲ ಕಾನೂನಿನ ಪಾಲನೆಯನ್ನ ಮಾಡಬೇಕು ಅಂತ ಹೇಳೋಕೆ ಯಾಕೆ ಆಗಲಿಲ್ಲ ನಿಮ್ಮತ್ರ ಸರ್ಕಾರ ಕಾನೂನಿನ ಪಾಲನೆಯನ್ನ ಯಾಕೆ ಮಾಡಿಸ್ಲಿಲ್ಲ ಹೇಳಬೇಕಾಗಿತ್ತಲ್ವಾ ಅದನ್ನ ಒತ್ತಾಯ ಮಾಡಬೇಕಾಗಿತ್ತಲ್ವಾ ಇನ್ನೆಲ್ಲ ವಿಚಾರದಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಆದೇಶ ಪಾಲನೆ ಆಗ್ತಾ ಇಲ್ಲ ಸರ್ಕಾರ ಯಾಕೆ ಮೌನವಾಗಿದೆ ಸರ್ಕಾರ ಸತ್ತು ಹೋಗಿದೆ ಅಂತೆಲ್ಲ ಮಾತನಾಡ್ತಾ ಇದ್ದಿದ್ದು ಈ ಪ್ರಕರಣದಲ್ಲೂ ಕೂಡ ಸುಪ್ರೀಂ ಕೋರ್ಟ್ನ ಆದೇಶ ಹೈಕೋರ್ಟ್ನ ಆದೇಶ ಪಾಲನೆಯನ್ನ ಸರ್ಕಾರ ಯಾಕೆ ಗಂಭೀರವಾಗಿ ಪರಿಗಣಿಸಿಲ್ಲ ಅಂತ ಕೇಳುವಂತ ಹಕ್ಕು ವಿರೋಧ ಪಕ್ಷಕ್ಕಿತ್ತ ಇಲ್ವಾ ವಿರೋಧ ಪಕ್ಷದಲ್ಲಿರುವಂತ ನಾಯಕರು ಆ ಪ್ರಶ್ನೆಯನ್ನ ಮಾಡಬೇಕಾಗಿತ್ತ ಮಾಡಬೇಕಾಗಿರಲಿಲ್ವಾ ಈಗ ಯಾರೋ ಒಬ್ಬರು ಕೇಳಿದ ತಕ್ಷಣ ಅವರು ಭಯೋತ್ಪಾದಕರಾಗಿಬಿಟ್ರ ಹಾಗಿದ್ದಾಗ ಕಾನೂನು ಪಾಲನೆ ಮಾಡದೇ ಇರೋರು ಏನು ಅನಿಸ್ತಾರೆ ನಿಮಗೆ ಓಕೆ ಹಿಂದೂ ಮುಖಂಡರಾಗಿರುವಂತ ಮೋಹನ್ ಗೌಡರು ನಮ್ಮ ಜೊತೆಗಿದ್ದಾರೆ ನಮಸ್ತೆ ಮೋಹನ್ ಗೌಡ್ರೆ ಸರ್ ನಮಸ್ತೆ ನಮಸ್ತೆ ಎಲ್ಲ ಭಯೋತ್ಪಾದಕರಂತೆ ಅದೇ ಬಿಕೆ ಹರಿಪ್ರಸಾದ್ ಅವರು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇದು ಅತ್ಯಂತ ಖಂಡನೀಯ ಇದೆ ಇದು ಅವರ ಕಾಂಗ್ರೆಸ್ ಅನ್ನ ಮೆಂಟಾಲಿಟಿ ತೋರಿಸುತ್ತೆ ಅದಕ್ಕೋಸ್ಕರವಾಗಿ ಇಡೀ ದೇಶದಿಂದ ಕಾಂಗ್ರೆಸ್ ಅನ್ನ ಕಿತ್ತು ಬಿಸಾಕಿ ಅರಿಬೈ ಸಮುದ್ರಕ್ಕೆ ಬಿಸಾಕ್ತಾ ಇದ್ದಾರೆ ಇವತ್ತು ಬಿಕೆ ಹರಿಪ್ರಸಾದ್ ಅವರ ಸ್ಟೇಟ್ಮೆಂಟ್ ಇವತ್ತು ಕಾಂಗ್ರೆಸ್ ನಲ್ಲಿ ಕರ್ನಾಟಕದಲ್ಲಿ ಸರ್ವನಾಶ ಆಗ್ಲಿಕ್ಕೆ ಕಾರಣ ಆಗತ್ತೆ ಇದೇ ಸ್ಥಿತಿ ಇದುವರೆಗೂ ಸಹ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಓಲೈಕೆಯನ್ನ ನಿಲ್ಲಿಸಿ ಹೋದ್ರೆ ಖಂಡಿತವಾಗಿ ಕಾಂಗ್ರೆಸ್ ಸರ್ವನಾಶ ಆಗತ್ತೆ ಇದೇ ಮನಸ್ಥಿತಿ ಇವತ್ತು ಕಾಂಗ್ರೆಸ್ನ ಈ ಏನು ಅಲ್ಪಸಂಖ್ಯಾತರ ಓಲೈಕೆಗಾಗಿ ಇವತ್ತು ಹಿಂದೂ ಭಯೋತ್ಪಾದನೆ ಅಂತೇಳಿ ಇವತ್ತು ಹುಟ್ಟು ಹಾಕ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಪ್ರಥಮವಾಗಿ ಹಿಂದೂ ಭಯೋತ್ಪಾದನೆ ಶಬ್ದವನ್ನು ಹುಟ್ಟಾಕಿದ್ರು ಇವತ್ತು ಬಿ ಕೆ ಹರಿಪ್ರಸಾದ್ ಅವರು ಅದನ್ನ ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕಾಗಿ ಪ್ರಯತ್ನ ಮಾಡ್ತಿದ್ದಾರೆ ಅಂದ್ರೆ ಇದೇನಂತ ಹೇಳಿದ್ರೆ ಅಲ್ಪಸಂಖ್ಯಾತರ ಓಲೈಕೆಗಾಗಿ ಇವರ ಒಂದು ಸ್ಥಿತಿ ಇದೆ ನಾನು ಈ ಹೇಳಿಕೆಯನ್ನ ಸಮಸ್ತ ಹಿಂದೂ ಸಮಾಜ ಚುನಾವಣೆ ಸಂದರ್ಭದಲ್ಲಿ ಗಮನದಲ್ಲಿಟ್ಕೊಂಡು ಸರಿಯಾಗಿ ಅವರಿಗೆ ಪಾಠವನ್ನು ಕಲಿಸಬೇಕು ಹೇಳುವ ಆಗ್ರಹವನ್ನು ನಾನು ಹಿಂದೂ ಸಮಾಜಕ್ಕೆ ಕರೆ ಕೊಡ್ತಾ ಇದ್ದೇನೆ ಇದು ಕಾಂಗ್ರೆಸ್ನ ಮೆಂಟಾಲಿಟಿ ಇದೆ ನಾವು ಹಿಂದೂ ಸಮಾಜ ಈ ಮೆಂಟಾಲಿಟಿಗೆ ತಕ್ಕವರನ್ನ ಚುನಾವಣೆ ಸಮಯದಲ್ಲಿ ಕೊಡಬೇಕು ಹೇಳುವ ಆಗ್ರಹವನ್ನು ನಾವು ಮಾಡ್ತೇವೆ ರಾಜಕೀಯ ಯಾಕೆ ತರ್ತೀರಾ ನೀವು ಅಲ್ಪಸಂಖ್ಯಾತ ಕಾನೂನಿನ ಪಾಲನೆ ಕಾನೂನಿನ ಪಾಲನೆ ವಿಚಾರದಲ್ಲಿ ಮಾತ್ರ ಇರಲಿ ಮೋಹನ್ ಗೌಡ್ರೆ ಧನ್ಯವಾದಗಳು ಸೊ ಈ ವಿಚಾರದಲ್ಲಿ ರಾಜಕೀಯವನ್ನ ಬೆರೆಸುವಂತಹ ವಿಚಾರ ರಾಜಕೀಯವನ್ನ ತರುವಂತಹ ವಿಚಾರ ಅಲ್ಲ ಇದು ಇದು ಕಾನೂನಿನ ಪಾಲನೆ ಆಗಬೇಕು ಅಂತ ಒತ್ತಾಯ ಮಾಡ್ತಾ ಇದ್ರೆ ಅದರ ಪಾಲನೆ ಆಗಬೇಕು ಅದರ ಧ್ವನಿಯನ್ನು ಎತ್ತಬೇಕಾಗಿರುವಂಥದ್ದು ವಿರೋಧ ಪಕ್ಷದ ಕೆಲಸ ಇತ್ತು ಮಾಡಿಲ್ಲ ಅವರು